ಅರಣ್ಯ ಇಲಾಖೆ ಕಾರ್ಯಾಚರಣೆ ಸೆರೆ ಸಿಕ್ಕ ಕತ್ತೆ ಕಿರುಬ ಇಂದು ಬೆಳಿಗ್ಗೆ 6 ಗಂಟೆಗೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಹೊರವಲಯದಲ್ಲಿರುವ ಶಿವಯೋಗಿ ನಗರದ ಕುಮಟಳ್ಳಿ ಫಾರ್ಮ್ ಹೌಸ್ನಲ್ಲಿ ಕತ್ತೆ ಕಿರುಬವೊಂದು ಕಾಣಿಸಿಕೊಂಡು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಮೂಡಿಸಿತು. ಕತ್ತೆ ಕಿರುಬವನ್ನ ದೂರದಿಂದ ನೋಡಿದ ಸಾರ್ವಜನಿಕರು ಚಿರತೆ ಬಂದಿದೆ ಎಂದು ವದಂತಿ ಹಬ್ಬಿಸಿದ್ದು ಅಥಣಿ ಪ್ರಾದೇಶಿಕ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳೀಯರ ಸಹಕಾರದಿಂದ ಕಾರ್ಯಾಚರಣೆ ನಡೆಸಿ ಬೋನಿಗೆ ಬೀಳಿಸುವಲ್ಲಿ ಯಶಸ್ವಿಯಾದರು. ಈ ಹಿಂದೆ ಅಥಣಿ ಮತ್ತು ಕಾಗವಾಡ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಚಿರತೆ ಕಾಣಿಸಿಕೊಂಡ ವದಂತಿ ಹಬ್ಬಿತ್ತು. ಸ್ಥಳಕ್ಕೆ ಭೇಟಿ ನೀಡಿ ಹೆಜ್ಜೆ ಗುರುತುಗಳನ್ನು ಪರಿಶೀಲಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಇದು ಕತ್ತೆ ಕಿರುಬದ ಹೆಜ್ಜೆ ಎಂದು ಹೇಳಿದರು. ಸದ್ಯ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರ ಫಾರ್ಮ್ ಹೌಸ್ನಲ್ಲಿ ಪತ್ತೆಯಾದ ಕತ್ತೆ ಕಿರುಬವನ್ನು ಸತತವಾಗಿ 2 ಗಂಟೆ ಯಶಸ್ವಿ ಕಾರ್ಯಾಚರಣೆ ಮಾಡಿ ಹಿಡಿದು ಸಾರ್ವಜನಿಕರ ಆತಂಕ ದೂರ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದ ಅರಣ್ಯಾಧಿಕಾರಿ ಪ್ರಶಾಂತ್ ಗಾಣಿಗೇರ್ ಅವರು ಕತ್ತೆ ಕಿರುಬ ಕಾಣಿಸಿಕೊಂಡ ಕರೆ ಬಂದ ನಂತರ ಯಶಸ್ವಿಯಾಗಿ ಹಿಡಿದಿದ್ದಾರೆ. ಜೊತೆಗೆ ಅಥಣಿ ತಾಲೂಕಿನ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಚಿರತೆ ಬಂದಿಲ್ಲ. ಇದು ಕತ್ತೆ ಕಿರುಬದ ಹೆಜ್ಜೆ ಗುರುತುಗಳಾಗಿದ್ದು ಒಂದು ವೇಳೆ ಕಾಡು ಪ್ರಾಣಿಗಳು ಕಂಡು ಬಂದಲ್ಲಿ ಭಯಭೀತರಾಗದೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರುವಂತೆ ತಿಳಿಸಿದರು. ಪ್ರಶಾಂತ್ ಗಾಣಿಗೇರ, ವಲಯ ಅರಣ್ಯಾಧಿಕಾರಿ, ಅಥಣಿ. ಇವತ್ತಿನ ದಿವಸ ಬೆಳಗ್ಗೆ 7 ಗಂಟೆಗೆ ಅಥಣಿ ಒಂದು ಪ್ರೈವೇಟ್ ಗಾರ್ಡನ್ನಲ್ಲಿ ಹೈನಾ ಬಂದಿದ್ದ ಸುದ್ದಿ ಬಂದಾಗ ನಾವು ಇಮಿಡಿಯೇಟ್ಲಿ ಸ್ಪಾಟಿಗೆ ಹೋಗಿ ಅದನ್ನು ರೆಸ್ಕ್ಯೂ ಆಪ್ರೇಷನ್ಗೆ ಪ್ರಾರಂಭ ಮಾಡಿದ್ವಿ. ಅದು ಒಂದು ಗಂಟೆ 1.5 ಗಂಟೆ ನಾವು ರೆಸ್ಕ್ಯೂ ಆಪ್ರೇಷನಲ್ಲಿ ಮಾಡಿ ಅದನ್ನು ಯಶಸ್ವಿಯಾಗಿ ಮತ್ತು ಸೇಫಾಗಿ ಅದನ್ನು ಕ್ಯಾಪ್ಚರ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಸಿಟಿಯಲ್ಲಿ ಹಾಗೆ ಆಹಾರ ಹುಡ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದು ಸ್ವಲ್ಪ ಔಟ್ಸ್ಕರ್ಟ್ ಸಿಟಿ ಔಟ್ಸ್ಕರ್ಟಲ್ಲಿ ಇರೋದ್ರಿಂದ ಪಾಸಿಬಿಲಿಟಿ ಅಲ್ಲಿ ಒಂದು ನೀರು ಕುಡಿಲಿಕ್ಕೂ ಒಂದು ಬಾವಿ ಟೈಪ್ ಇತ್ತು. ಬಾವಿ ಇತ್ತಲ್ಲಿ ನೀರು ಕುಡಿಲಿಕ್ಕೆ ಬಂದು ಒಳಗಡೆ ಅದು ಗಾರ್ಡನ್ನಲ್ಲಿ ಸ್ಟಕ್ ಆಗಿರೋ ಚಾನ್ಸಸ್ಸು ಇದೆ. ಕತ್ತೆಕಿರುಬಗಳು ಯಾವತ್ತೂ ಹಾಗೆ ಜನರ ಮೇಲೆ ಅಂತ ಅಟ್ಯಾಕ್ ಮಾಡಿರೋ ಇನ್ಸಿಡೆಂಟ್ಗಳು ಭಾಳ ಕಡಿಮೆ. ಇಲ್ಲಿ ನಮ್ಮ ಏರಿಯಾಸಲ್ಲೆಲ್ಲ ಕತ್ತೆ ಕಿರುಬಗಳು ಇದ್ದಾವೆ. ಇದನ್ನೇ ಜನ ಎಲ್ಲ ಒಂದು ಕಳೆದ ಒಂದು 2-3 ತಿಂಗಳಿಂದ ಎಲ್ಲೆಲ್ಲೆಲ್ಲೆಲ್ಲಿ ನಮ್ಮಲ್ಲಿ ಅಥಣಿ ಮತ್ತು ಕಾಗವಾಡ ಭಾಗದಲ್ಲಿ ಕಾಗವಾಡ ತಾಲೂಕು ಭಾಗದಲ್ಲಿ ಚಿರತೆ ಅಂತ ಎಲ್ಲೆಲ್ಲಿ ಶಂಕೆ ವ್ಯಕ್ತ ಬಂದಿತ್ತಲ್ಲ ಸುದ್ದಿಗಳು, ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಹೆಜ್ಜೆ ಗುರುತುಗಳು ನಾವು ಸ್ಪಾಟ್ ವಿಸಿಟ್ ಮಾಡಿದಾಗ ಅದು ಹೈನಾದ್ದೇ ಅಂತ ಕಂಡು ಬಂದಿತ್ತು. ಆದರೂ ಜನ ಅದನ್ನು ಕತ್ಲೆಯಲ್ಲಿ ನೋಡಿ ಚಿರತೆ ಬಂದಿದೆ ಅಂತ ಹೇಳಿರೋ ಇನ್ಸಿಡೆಂಟ್ಗಳು ಇದ್ದಾವೆ. ನಾವು ಇಮಿಡಿಯೇಟ್ಲಿ ಸ್ಪಾಟಿಗೆ ಹೋಗಿ ಪೆಟ್ರೋಲಿಂಗ್ ಎಲ್ಲ ಮಾಡಿ ಜನರಿಗೆಲ್ಲನೂ ತಿಳುವಳಿಕೆನೂ ಹೇಳಿದ್ವಿ. ಇದು ಒಂದು ಲೈವ್ ಆಗಿ ನಾವು ಕ್ಯಾಪ್ಚರ್ ಮಾಡಿರೋದ್ರಿಂದ ಜನಗಳಿಗೆ ಅಥಣಿ ಮತ್ತು ಕಾಗವಾಡ ಭಾಗದಲ್ಲಿ ಚಿರತೆಗಳದ ಎಲ್ಲೆಲ್ಲೆಲ್ಲೆಲ್ಲಿ ಸುದ್ದಿಗಳು ಬರುತ್ತಲ್ಲ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಹೈನಗಳೇ ಇರುತ್ತೆ. ಅದರಿಂದ ಜನಗಳ ಜಾಸ್ತಿ ಭಯಭೀತರಾಗದೆ ಇಮಿಡಿಯೇಟ್ಲಿ ಅಂಥದ್ದು ಏನಾದರೂ ಸುದ್ದಿ ಇದ್ದರೆ ನಮ್ಮ ಅರಣ್ಯ ಇಲಾಖೆಗೆ ತಿಳಿಸಿದ್ರೆ ವಿದಿನ್ ಅ ಕ್ವಿಕ್ ರೆಸ್ಪಾನ್ಸಲ್ಲಿ ನಾವು ಬಂದು ಸ್ಪಾಟಿಗೆ ಬಂದು ಅದನ್ನು ಪೆಟ್ರೋಲಿಂಗ್ ಮಾಡೋದು ಅಥವಾ ರೆಸ್ಕ್ಯೂ ಏನು ಫರ್ದರ್ ಆ್ಯಕ್ಷನ್ಸ್ ಬೇಕಲ್ಲ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿ.